ವೀಕ್ಷಕರೇ, ಕೃಷ್ಣ ಅರುಕು ಚಿತ್ರದ ಬಗ್ಗೆ ಮಾತುಕತೆ ನಡೀತಾ ಇದೆ. ಇನ್ಫ್ಯಾಕ್ಟ್ ಡಬ್ ಸ್ಮ್ಯಾಶ್ ಏನೋ ನೋಡ್ಕೊ ಬಂದ್ರಿ, ತುಂಬಾ ಚೆನ್ನಾಗಿ ಮಾಡಿದ್ರಿ ಅಮೂಲ್ಯ ಆ ಡಬ್ ಸ್ಮ್ಯಾಶು. ಐ ತಿಂಕ್ ಹೇಳ್ತಿದ್ರಿ ಸುಮ್ನೆ ಕೂತಿದ್ವಿ ವ್ಯಾನಿಟಿ ವ್ಯಾನ್ ಅಲ್ಲಿ, ಏನ್ ಮಾಡೋದು ಅಂತ ಗೊತ್ತಿರಲಿಲ್ಲ, ಸೊ ಡಬ್ ಸ್ಮ್ಯಾಶ್ ಮಾಡಿದ್ವಿ ಅಂತ. ನನಗೆ ಆಕ್ಚುಲಿ ಕೇಳ್ತಾ ಇದ್ರು ಎಲ್ಲಾ ಹೀರೋಯಿನ್ಸ್ ಮಾಡಿದ್ದಾರೆ, ನಿಮ್ಸ್ ಏನ್ ಮಾಡೋದು, ನೀವೇ ಡಬ್ ಸ್ಮ್ಯಾಶ್ ಮಾಡ್ಕೊಡಿ ಅಂತ. ಲೈಕ್ ನಾನೇನ್ ಮಾಡೋದು, ನಾನು ಮಾಡೋದು ಸ್ಕ್ರೀನ್ ಮೇಲೆ ಕಾಣಿಸುತ್ತೆ, ಬೇರೆಯವ್ರು ಮಾಡೋದು ನೋಡೋಕ್ಕಾಗಿರಲ್ಲ, ಸೊ ನಾನೇನಕ್ಕೆ ಮಾಡಲಿ ಅಂತ ಇದ್ದೆ. ಸೊ ಸುಮ್ಮನೆ ಕುತ್ಕೊಂಡಿದ್ವಲ್ಲ, ವಿ ಥಾಟ್ ಎಲ್ಲರೂ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಓಕೆ, ಆ್ಯಂಡ್ 2015 ವಾಸ್ ಆಲ್ಸೋ ಅ ವೆರಿ ವಂಡರ್ಫುಲ್ ಇಯರ್ ನಿಮಗೆ, ಯಾಕಂದರೆ ತುಂಬ ಸಿನಿಮಾಗಳು ರಿಲೀಸ್ ಆಯಿತು, ಖುಷಿ ಖುಷಿಯಾಗಿರಬಹುದು, ಮತ್ತೆರಡು ಸಿನಿಮಾಗಳು ರಿಲೀಸ್ ಆಯಿತು, ಎಲ್ಲ ಕೂಡ ಸೂಪರ್ ಹಿಟ್ ಆಯಿತು. ಈಗ ಐ ಥಿಂಕ್ ಯೋರ್ ಬಿಗಿನಿಂಗಲ್ಲಿ ಈಗ ಮತ್ತೊಂದು ಸೂಪರ್ ಹಿಟ್ ಕೊಡೋದಕ್ಕೆ ರೆಡಿ ಆಗಿಬಿಟ್ಟಿದ್ದೀರಾ. ಸೊ ಎಲ್ಲ ಜಾನರ್ ಆಫ್ ಸಿನಿಮಾಗಳನ್ನು ಮಾಡ್ಕೊಂಡು ಬರ್ತಿದ್ದೀರಾ, ಸೊ ಹೌ ಇಸ್ ಇಟ್, ಹೇಗೆ ಪ್ರಿಪೇರ್ ಆಗ್ತೀರಾ? ಪ್ರತಿಯೊಂದು ಸಿನಿಮಾದಲ್ಲೂ ನಿಮ್ಮ ಕ್ಯಾರೆಕ್ಟರೈಸೇಷನ್ ಚೇಂಜ್ ಆಗ್ತಾ ಹೋಗುತ್ತೆ. ಈ ಸಿನಿಮಾದಲ್ಲಿ ಟ್ರೇಲರ್ ನೋಡಿದಾಗ ಸ್ವಲ್ಪ ಗಯಾಳಿ, ಸ್ವಲ್ಪ ಜಾಸ್ತಿ ಮಾತಾಡ್ತೀರಾ ಅಂತ ಅನಿಸುತ್ತೆ. ಗಂಡುಬೀರಿ ಪಾತ್ರ ಅಂತ ಹೇಳ್ಬೋದು. ಆ್ಯಕ್ಚುಲಿ ಈ ಸಿನಿಮಾನಲ್ಲಿ ಪ್ರೀವಿಯಸ್ ಮೂವೀಸಿಗೆ ಕಂಪೇರ್ ಮಾಡಿದ್ರೆ ಈ ಸಿನಿಮಾನಲ್ಲಿ ಕಮ್ಮಿನೇ ಮಾತಾಡೋದು, ಕಮ್ಮಿನೇ ಮಾತಾಡೋದು. ಇನ್ನೊಂದು ಸ್ವಲ್ಪ ಸಾಫ್ಟ್ ಆಗಿದ್ದೀರಾ. ಸಾಫ್ಟ್ ಆಗಿಲ್ಲ, ಬಟ್ ಒಂದೊಂದು ಪಿಚ್ ಹಂಗಿರುತ್ತೆ ನಮ್ಮದು. ಆ್ಯಕ್ಚುಲಿ ಕಮ್ಮಿನೇ, ಯಾಕೆಂದರೆ ಯೂಶ್ವಲಿ ನಾನು ಮಾಡೋ ಸಿನಿಮಾಗಳೆಲ್ಲ ಈ ಥರದ್ದೊಂದು ಬಜಾರಿ ಕ್ಯಾರೆಕ್ಟರ್ ಇದ್ದರೆ ನಾನು ಬೈತಾ ಇರ್ತೀನಿ, ಹೀರೋ ಫುಲ್ ಸೈಲೆಂಟ್ ಆಗಿ ಫುಲ್ ಫಿದಾ ಆಗಿಬಿಟ್ಟು ನನ್ನ ನೋಡ್ತಾ ಇರ್ತಾರೆ. ಬಟ್ ಈ ಸಿನಿಮಾನಲ್ಲಿ ಹಂಗಿಲ್ಲ, ಅಜಯ್ ಸರ್ ನಾನು ಏನು ಕೊಡ್ತೀನೋ ಅದನ್ನು ಕೌಂಟರ್ ಕೊಡ್ತಾ ಇರ್ತಾರೆ. ಓಕೆ, ಸೊ ಹಾಗಾಗಿ ನಾನು ಬಾಯಿ ತೆಗ್ದಿದ ತಕ್ಷಣ ಮುಚ್ಚಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಇನ್ನು ಚಿತ್ರದ ಟಾಕಿ ಪೋರ್ಷನ್ಸ್ಗಳನ್ನು ಅಲ್ಲಿ ಇಲ್ಲಿ ಮೇಕಿಂಗಲ್ಲಿ ನಾವು ನೋಡಿದಾಗ ತುಂಬ ಗ್ರೀನ್ ಆಗಿದೆ, ಹಸಿರು ಎಲ್ಲ ಕಡೆ ಕಾಣಿಸ್ತದೆ. ಸೊ ಎಲ್ಲೆಲ್ಲೆಲ್ಲ ಶೂಟ್ ಮಾಡಿದ್ರಿ ಚಿತ್ರವನ್ನು? ಸಿನಿಮಾ ಆಲ್ಮೋಸ್ಟ್ ನಾವು ಚಿಕ್ಕಮಂಗ್ಳೂರಿನಲ್ಲಿ ಶೂಟಿಂಗ್ ಮಾಡಿದ್ದೀವಿ, ಆ್ಯಂಡ್ ಒಂದೇ ಸಾಂಗ್ ಗೋಸ್ಕರ ಬ್ಯಾಂಕಾಕ್ ಹೋಗಿದ್ದು. ಓಕೆ, ನಾನು ಆಗಲೇ ಹೇಳ್ತಿದ್ದೆ ಇದು ರೊಮ್ಯಾಂಟಿಕ್ ಸ್ಟೋರಿ ಹೌದು, ಬಟ್ ಈ ರೊಮ್ಯಾಂಟಿಕ್ ಸ್ಟೋರಿ ಹಿಂದೆ ರೋಚಕತೆ ಇದೆ ಅಂತ ರೋಚಕತೆ ಕೇಳ್ತೀನಿ. ನಾನು ಓದಿದ್ದೀನಿ ಆ್ಯಂಡ್ ಸಾಕಷ್ಟು ಜನದಿಂದ ಕೇಳಿದ್ದೀನಿ. ಸಿನಿಮಾನ ನೀವೆಲ್ಲೋ ಮುಳ್ಳಯ್ಯನಗಿರಿ ಬೆಟ್ಟದ ಮೇಲೆ ಶೂಟ್ ಮಾಡ್ತಿದ್ರಂತೆ, ಆ ಟೈಮಲ್ಲಿ ಯಾವುದೋ ಪಾಳ್ ಮನೆಯಲ್ಲೋ ಏನೋ ಶೂಟ್ ಮಾಡ್ತಿದ್ರಿ ಅಂತ ಹೇಳ್ತಿದ್ದಾರೆ. ಅಲ್ಲೆಲ್ಲೋ ಸುತ್ತಮುತ್ತ ಹುಲಿ ಇತ್ತಂತೆ, ಆದರೂ ಗೊತ್ತಿದ್ರು ಶೂಟ್ ಮಾಡ್ತಿದ್ರಂತೆ. ಹೌದಾ, ಅಷ್ಟೊಂದೆಲ್ಲ ರಿಸ್ಕ್ ತಗೊಂಡ್ರ? ಆ್ಯಕ್ಚುಲಿ ಅದು ನಮ್ಮದು ಅಂದರೆ ಒಂದು ಗೊಣಕರ್ ಎಸ್ಟೇಟ್ ಇದೆ, ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಕೃಷ್ಣರಕ್ಕೂ. ಇಟ್ಸ್ ಅ ವೆರಿ 300 ವರ್ಷದ ಹಳೆಯ ಮನೆ ಅದು, ಆ್ಯಂಡ್ ಅಲ್ಲಿ ನಾವು ಶೂಟಿಂಗ್ ಮಾಡ್ತಾ ಇದ್ದಿದ್ದು. ಆಲ್ಮೋಸ್ಟ್ 15 ಡೇಸ್ ನಾವು ಶೂಟಿಂಗ್ ಮಾಡಿದ್ದೀವಿ ಅಲ್ಲೇ. ಬಟ್ ನನಗೆ ಟು ಬಿ ವೆರಿ ಫ್ರ್ಯಾಂಕ್, ನನಗೆ ಯಾರೂ ಬಂದು ಹೇಳಿಲ್ಲ, ನಾನು ಹೆದರ್ಕೊಳ್ತೀನಿ ಅಂತಲೇ ಹೇಳಿಲ್ವೋ ಏನೋ ಗೊತ್ತಿಲ್ಲ, ಇದುವರೆಗೂ ನನ್ನಿಂದ ಮುಚ್ಚಿಟ್ಟಿದ್ರು. ಮೊನ್ನೆ ಯಾವುದೋ ರೇಡಿಯೋ ಸ್ಟೇಷನಲ್ಲಿ ನನಗೆ ಗೊತ್ತಾಗಿದ್ದು, ಆ್ಯಂಡ್ ನನ್ನ ಪೇಪರ್ ನೋಡಿದಾಗಲೇ ನನಗೂ ಗೊತ್ತಾಗಿದ್ದು, ಏನೋ ಲೈಕ್ ಏನೋ ಈ ಥರ ಹಿಂಗಾಗಿದೆ ವಿಷಯ ಅಂತ. ಬಟ್ ಮೋಸ್ಟ್ಲಿ ನಾನು ಹೆದರ್ಕೊಳ್ತೀನಿ, ಎಲ್ಲಿ ಹೆದರ್ಕೊಂಬಿಟ್ಟು ಸರ್ ಸರ್ ಕ್ಯಾನ್ಸಲ್ ಮಾಡಿಬಿಡೋಣ ಶೂಟಿಂಗು, ಏನಕ್ಕೆ ಸುಮ್ಮನೆ ರಿಸ್ಕು, ನಾವಿದ್ರೆ ತಾನೇ ಶೂಟಿಂಗ್ ಮಾಡೋಣ, ನಾಳೆ ನಾವು ಬದುಕಿಲ್ಲ ಅಂದರೆ ಏನು ಮಾಡ್ತೀರಾ, ನಾಳೆ ಆದರೂ ಮಾಡ್ಬೋದು ಶೂಟಿಂಗು ಅಂತ. ಅಲ್ಲ, ಬಟ್ ಉದಯ್ ಮೆಹ್ತಾ ಅವರೇ ಹೇಳ್ಕೊಂಡಿರೋದು ಈ ರೋಚಕತೆನ, ಬಿಕಾಸ್ ಈಗ ಎಲ್ಲೋ ಒಂದು ಕಡೆ ಹೇಳ್ಕೊತಿದ್ದಾರೆ ಮೇ ಬಿ ಯುನೋ ಆಸ್ ಯು ಥಾಟ್, ನಿಮ್ಗೆ ಹೇಳ್ಬಿಟ್ಟಿದ್ರೆ ಎಲ್ಲೋ ಹೆದರ್ಕೊಂಡು ಶೂಟಿಂಗ್ ಡೆಫಿನೆಟ್ಲಿ, ಅದಂತೂ ನಿಜ. ಆ್ಯಂಡ್ ಕೆಲವೊಂದು ಸೀನ್ಸ್ಗಳನ್ನು ತುಂಬಾ ಎಕ್ಸಾಟಿಕ್ ವಾಟರ್ಫಾಲ್ಸಲ್ಲೆಲ್ಲ ಶೂಟ್ ಮಾಡಿದಾರಂತೆ, ಸೊ ಹೇಗಿತ್ತು ಅಲ್ಲೆಲ್ಲ ಶೂಟಿಂಗ್ ಮಾಡೋ ಎಕ್ಸ್ಪೀರಿಯೆನ್ಸ್? ಕಷ್ಟ ಆಗಿತ್ತ, ರಿಸ್ಕಿನ? ನನ್ನ ಪೋರ್ಷನ್ಸ್ ಅಲ್ಲಿರಲಿಲ್ಲ, ನಂದು ಕಂಪ್ಲೀಟ್ಲಿ, ನಾನೊಂದು ಹೋಮ್ಲಿ ಹುಡುಗಿ ಆಗಿರೋದ್ರಿಂದ ಈ ಸಿನಿಮಾನಲ್ಲಿ ಅದೇ ಒಂದು ಲೈಕ್ ನಾರ್ಮಲ್ ಒಂದು ಚೂಡಿದಾರ್ ಹಾಕೊಂಡು ಲಂಗ ದಾವಣಿ ಹಾಕೊಂಡು ಹಳ್ಳಿ ಹುಡುಗಿರು ಹೇಗಿರ್ತಾರೆ ಆ ತರ ನೀಟಾಗಿ ಡ್ರೆಸ್ ಮಾಡ್ಕೊಳ್ತಾಳೆ ಅವಳು, ಹಳ್ಳಿ ಹುಡುಗಿ ಅನ್ಬಿಟ್ಟು. ಈಗೇನ್ ಹಳ್ಳಿ ಹುಡುಗರು, ಎಲ್ಲರೂ ಹುಡುಗಿರು ತುಂಬಾ ಚೆನ್ನಾಗಿ ರೆಡಿ, ಅದು ನಿಜ. ನೀಟಾಗಿ ಡ್ರೆಸ್ ಮಾಡ್ಕೊಂಡು ಆರಾಮಾಗಿರ್ತಾಳೆ, ಸೊ ಆ ತರದೊಂದು ಕ್ಯಾರೆಕ್ಟರ್ ಆಗಿರೋದ್ರಿಂದ. ಸೊ ಬರೀ ಅಜಯ್ ರಾವ್ ಅವರ ಪೋರ್ಷನ್ಸ್? ಆಲ್ಮೋಸ್ಟ್ ನಾನು ಮನೇಲೇ ಇರ್ತೀನಿ, ವೆರಿ ಹೋಮ್ಲಿ. ಇನ್ನು ಸಂಗೀತದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಮ್ಯೂಸಿಕ್ ಅಂತೂ ಅಮೇಝಿಂಗ್ ಅಂತಲೇ ಹೇಳ್ಬೋದು. ಸೊ ಫಸ್ಟ್ ಟೈಮ್ ಈ ಚಿತ್ರದ ರಿಲೀಸ್ ಆಗ್ತಾ ಇದ್ದಂಗೆ ಅಥವಾ ಹಾಡುಗಳು ರಿಲೀಸ್ ಆಗ್ತಾ ಇದ್ದಂಗೆ ಎಲ್ಲ ಸ್ಕೂಲ್ಸ್ಗಳು ಕಾಲೇಜಸ್ಗಳಿಗೆ ಹೋದಾಗ ಫೇವ್ರೆಟ್ ಸಾಂಗ್ ಯಾವ್ದು ಹೇಳ್ತೀರಾ ಅಮೂಲ್ಯ ಸಿಕ್ಕಿದ ತಕ್ಷಣ? ಓ ಮೈ ಗಾಡ್, ಕೃಷ್ಣ ರುಕು ಚಿತ್ರದ ಈ ಹಾಡ್ ನಂಗೆ ತುಂಬ ಫೇವ್ರೇಟ್ ಅಂತ ಯಾವ್ದು ಹೇಳ್ತಾರೆ? ಯಾ ಹೇಳಿಲ್ಲ ಯಾರಲ್ಲೋ ನಾನು, ಅದೇನೆ ಇದು ನಮ್ಮ ಪ್ರೊಡ್ಯೂಸರ್ ಹೇಳ್ತಾನೆ ಇದ್ರು, ಕೇಳಿದ ತಕ್ಷಣ ಇದು ನೋಡಿ ಇದು ಈ ಸಾಂಗ್ ಲಾಂಗ್ ಲಾಸ್ಟಿಂಗ್ ಸಾಂಗ್, ಇದು ಸ್ವಲ್ಪ ದಿನಕ್ಕೆ ಕೇಳಿ ಮರ್ತೋಗುವಂಥ ಸಾಂಗ್ ಅಲ್ಲ, ನೋಡಿ ಈ ಸಾಂಗ್ ಹೆಂಗಾಗುತ್ತೆ ಅಂತ ಹೇಳ್ತಾ ಇದ್ರು. ಸೊ ಹಾಗೆ ಪ್ರೂವ್ ಮಾಡಿದ್ದಾರೆ. ಆ್ಯಂಡ್ ಶ್ರೀಧರ್ ಸರ್ ಈಸ್ ಡನ್ ಅ ವಂಡರ್ಫುಲ್ ಜಾಬ್. ಏನಂತೀರಾ,
ಅಷ್ಟು ಕಾನ್ಸಂಟ್ರೇಷನ್ ಇಂದ ಯಾವಾಗ್ಲೂ ಈಸ್ ಅ ವೆರಿ ಜೋವಿಯಲ್ ಪರ್ಸನ್, ಬಂದಿದ ತಕ್ಷಣ ಎಲ್ಲಾರು ನಗಿಸ್ತಾ ಇರ್ತಾರೆ. ನಾನು ಆಕ್ಚುಲಿ 4 to 5 months ಬ್ಯಾಕ್ ಐ ಟೋಲ್ಡ್ ಹಿಮ್ ಒಳ್ಳೆ ಸಿನಿಮಾ ಸಿಗ್ಬೇಕು ನಿಮ್ ಜೊತೆ ಶ್ರೀಧರ್ ಸರ್ ಅಂತ, ಅಂಡ್ ಹೀಸ್ ಡನ್ ಇಟ್. ನಾನು ಹೇಳ್ದೆ ಸಿನಿಮಾ ಒಪ್ಕೊಂಡಾಗ್ಲೇ ಮುಹೂರ್ತಕ್ಕೆ ಬಂದಾಗ ಹೇಳ್ದೆ ಏನ್ ಮಾಡ್ತೀರಾ ಗೊತ್ತಿಲ್ಲ, ಚೆನ್ನಾಗಿ ಮಾಡ್ಬೇಕು ಸಾಂಗ್ಸ್ ಅಂತ. ಸೊ ಹೀಸ್ ಡನ್ ಇಸ್ ಬೆಸ್ಟ್. ಸೊ ಅದೇ ರೀತಿ ಹಾಡ್ ಕೂಡ ಅಷ್ಟೇ ಹಿಟ್ ಆಗಿದೆ ಅಂಡ್ ಜನಕ್ಕೆ ತುಂಬಾನೇ ಚೆನ್ನಾಗಿ ತಲುಪಿದೆ. ಇನ್ನು ಕಾಸ್ಟ್ಯೂಮ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಅಫ್ ಕೋರ್ಸ್ ಅಮೂಲ್ಯ ಪ್ರತಿಯೊಂದು ಸಿನಿಮಾದಲ್ಲೂ ಆ ಒಂದು ಸ್ಟ್ಯಾಂಡರ್ಡ್ ಆ ಬಾರ್ ಅನ್ನ ಇನ್ಕ್ರೀಸ್ ಮಾಡ್ತಾನೆ ಇದ್ದಾರೆ. ಈ ಸಿನಿಮಾದಲ್ಲೂ ಕೂಡ ನಿಮ್ಮ ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಸಾಂಗ್ ಲೊಕೇಶನ್ಸ್ ಅಲ್ಲಿ ಹಾಕೊಂಡಿರುವಂತಹ ಕಾಸ್ಟ್ಯೂಮ್ಸ್ ಎಲ್ಲವೂ ತುಂಬಾ ಕಲರ್ಫುಲ್ ಆಗಿದೆ. ಸೊ ಡ್ಯೂ ಇನ್ಫ್ಯಾಕ್ಟ್ ಇನ್ವಾಲ್ವ್ ಯುವರ್ ಸೆಲ್ಫ್ ಕಾಸ್ಟ್ಯೂಮ್ ಮಾಡ್ಬೇಕಾರೆ ಅಥವಾ ಡಿಸೈನರ್ ಬಿಟ್ಬಿಡ್ತೀರಾ ಹೇಗೆ? ಇಟ್ ಡಿಪೆಂಡ್ಸ್ ಆನ್ ದ ಮೂವಿ. ನನ್ನ ಇನ್ವಾಲ್ವ್ಮೆಂಟ್ ಅವಶ್ಯಕತೆ ಇದ್ರೆ ಮಾಡ್ತೀನಿ. ಈ ಸಿನಿಮಾನಲ್ಲಿ ಇಟ್ಸ್ ಒಂದು ನಾರ್ಮಲ್ ಒಂದು ಹಳ್ಳಿ ಹುಡುಗಿ ಅಲ್ವಾ, ಸೊ ನಾನು ತುಂಬ ಇಂಟರ್ಫಿಯರ್ ಆಗಿಲ್ಲ. ಬಟ್ ಆ್ಯಕ್ಚುಲಿ ಐ ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ಟು ಯೋಗಿ ಅಣ್ಣ, ಬಿಕಾಸ್ ನನ್ನ ಹಿಂದಿನ ಸಿನಿಮಾ ಖುಷಿ ಖುಷಿಯಾಗಿ ಸಿನಿಮಾ ಡೈರೆಕ್ಟರ್ ಮೂರೇ ದಿನದಲ್ಲಿ ಆ ಸಾಂಗ್ ಕಾಸ್ಟ್ಯೂಮ್ನ ಮಾಡಿದ್ದಾರೆ. ನನ್ನ ಸಾಂಗ್ ಕಾಸ್ಟ್ಯೂಮ್ ಹೇಳಿಲ್ಲ ಯಾರಲ್ಲೂ ನಾನು, ಸೊ ಥ್ಯಾಂಕ್ಸ್ ಟು ಹಿಮ್. ಆಲ್ ರೈಟ್, ಸೊ ಇದೇ ಹಾಡ್ ಬಗ್ಗೆ ಮಾತಾಡ್ತಾ ಇದ್ವಿ, ಹೇಳಿಲ್ಲ ಯಾರಲ್ಲೂ ನಿಂಗೆ, ಅದು ತುಂಬ ಹಿಟ್ ಆಗಿದೆ. ಸೊ ಸದ್ಯಕ್ಕೆ ಅದೇ ಹಾಡು ನೋಡಬೇಕು ಅನಿಸ್ತಾ ಇದೆ. ಲೆಟ್ಸ್ ಗೋ ವಾಚ್ ಇಟ್. ಇಶ್ಕ ತಾರೆ ಜಮಿ ಇಶ್ಕ ತೂಫಾನ ಹೈ ಇಶ್ಕ ಜೀನಾ ಭಿ ಹೈ ಇಶ್ಕ ಮರನಾ ಭಿ ಹೈ ಇಶ್ಕ ತಾರೆ ಜಮಿ ಇಶ್ಕ